ಸಂಸ್ಥೆಯ ಶ್ರೀಮತಿ ಶಾರದಾ ಕೋರೆ ಪ್ರೌಢಶಾಲೆ ಅಂಕ್ಲಿಯಲ್ಲಿ 2021-22 ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಯಬಾಗ ವಿದ್ಯಾಲಯದ ಉಪನ್ಯಾಸಕರಾದ ಸಿದ್ದು ಚೌಗಲ ಕಾರ್ಯಕ್ರಮ ಉದ್ಘಾಟಿಸಿ ಮೌಲ್ಯಯುತ ಶಿಕ್ಷಣ ಪಡೆಯುವುದರೊಂದಿಗೆ ಉತ್ತಮ ಅಂಕಗಳನ್ನು ಗಳಿಸಲು ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸಾಧ್ಯವೇ ಇಲ್ಲ. ನಾನು 9ನೇ ತರಗತಿ ಒಳಗಿದ್ದಾಗ 8ನೇ ತರಗತಿ ನಾನು ಇಲ್ಲಿ ಅಡ್ಮಿಷನ್ ತಗೊಂಡೆ. ಅಲ್ಲೇ ದಿಗ್ಗೆವರೆಗೆ ಇತ್ತು, ಆದರೆ ನಾನು ಹೋಗ್ಲಿಲ್ಲ. ಬಸ್ಸಿನ ವ್ಯವಸ್ಥೆ ಇಲ್ಲ, ಕೇವಲ ಒಂದೇ ಒಂದು ಬಸ್. ಮುಂಚಾನೆ 9:20 ಬಂತಂದ್ರೆ ಸಾಯಂಕಾಲ 5-5:30 ಒಂದು ಬಸ್ ಹೋಗ್ಬೇಕು. ಒಂದೆರಡೇ ಬಸ್ ಮುಂಚಾನೆ ಒಂದು, ಸಾಯಂಕಾಲ ಒಂದು. ಸರಿಯಾಗಿ ರಸ್ತೆ ಇರಲಿಲ್ಲ. ಹಾಗೆ ಬರ್ತಾ ಬರ್ತಾ ಮುಂದೆ ಮುಂದೆ ಎರಡು ಪ್ರಾಫೆಸರ್ ಅವರು ನನಗೆ ಪರಿಚಯ ಆದರು. ವಿಜ್ಞಾನ ವಿಷಯವನ್ನು ಬೋಧಿಸುವಂತ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾ ಎಲ್ಲ ಕಡೆ ಮ್ಯಾಥ್ಸ್ ಸರ್ ನೋಡಿದ್ದೀನಿ, ಮೇಲಿಂದ ಕೆಳಗೆ ಮ್ಯಾಥ್ಸ್ ಬಿಡಿಸ್ಕೊಂಡು ಬರ್ತಾರೆ. ಆದರೆ ಎಂ ಪಿ ಪ್ರಾಫೆಸರ್ ಹೇಗಿದ್ರು, ಅವಸರ ಇಲ್ಲದೆ ಮ್ಯಾಥ್ ವಶಕ್ಕೆ ಹೋಗ್ತಿದ್ರು. ಇದಂತ ಸಾಮರ್ಥ್ಯ ಕೆಲವು ಅವಸರ ಅವಸರ ಬಂದ ಅವರು ಸ್ಟೆಪ್ 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 ಹೋಗ್ತಾ ಇದ್ರು. ಅದ್ಭುತವಾಗಿರ್ತಕ್ಕಂಥ ಒಂದು ಶಿಕ್ಷಕ ಬಂದವನ ನನ್ನ ಹೆಮ್ಮೆಯ ಶಾಲೆ ಹೊಂದಿತ್ತು. ಈಗಲೂ ಸಹಿತ ಹಾಗೆ ಇದೆ. ಈ ಪರ್ಸೆಂಟೇಜ್ 98-99 ಸಾಮಾನ್ಯ ಮಾತಲ್ಲ. ಈ ನಮ್ಮ ಶ್ರೀಮತಿ ಶಾರದಾ ದೇವಿ ಕೋರೆ ಹೈಸ್ಕೂಲ್ ವಿಭಾಗ ಮಧ್ಯಾಹ್ನ ಬಿಸಿಲೊಳಗೆ ಕಾಲೇಜಿನೊಳಗೆ ಕೆಲಸ ಮಾಡುವಂತ ಸಂದರ್ಭದೊಳಗೆ ಫೋನ್ ಬಂತು. ನಮ್ಮ ಸಹೋದರರಾದ ಚೌಗಲಾ ಸರ್ ಅವರು ಮಾಡಿ ಫೋನ್ ಮಾಡಿ ಹೀಗೆ ನಮ್ಮ ಒಂದು ಶಿಕ್ಷಣ ಅವರ ಧ್ವನಿ ಗುರ್ತಿ ಸಿಗಲಿಲ್ಲ. ಯಾರೋ ತಂದ ಹೀಗೆ ಹೀಗೆ ಅಂತಂದಾಗ ಇಲ್ಲ, ನೀವು ಗೆಸ್ಟ್ ಆಗಿ ಬರಬೇಕು ಅಂತ ಅಂದ ತಕ್ಷಣವೇ ನಾನು ನಿರ್ಧಾರ ಮಾಡಿಬಿಟ್ಟೆ. ಅವ್ರು ಕೇಳೋಕ್ಕಿಂತ ಮೊದಲ ನಾನು ಒಪ್ಕೊಂಡೆ. ಯಾಕೆ ಅಂತಂದ್ರೆ ಅವ್ರ ಮನೆ ಅವ್ರ ಮನೆಗೆ ಬರಕ್ಕೆ ಯಾರು ಮೊದಲ ಅಂತಾರ್ರಿ. ನಿಜವಾಗಿ ಹೇಳ್ತೀನಿ, ಇವತ್ತು ಸಸಾಲಟ್ಟಿಗೆ ಇತ್ತು, ನಮ್ದೊಂದು ಕಾರ್ಯಕ್ರಮ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಿದೆ. ನಾನು ಡೇಟ್ ಫಿಕ್ಸ್ ಆಗಿತ್ತು, ಎಲ್ಲ ಓಕೆ, ಬಟ್ ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆ ಕಳಿಸಿ ನಾವು ಇಲ್ಲಿಗೆ ಬಂದಂದ್ರೆ ಈ ಒಂದು ಸಂಸ್ಥೆ ಈ ಒಂದು ಶಾಲೆಗಾಗಿ ವಿದ್ಯಾರ್ಥಿಗಳು ಅದಕ್ಕಾಗಿ ಇಲ್ಲಿಯ ಕಾರ್ಯಕ್ರಮ ನೋಡಿದಾಗ ಇಲ್ಲಿಯ ಅಚ್ಚುಕಟ್ಟತೆಯನ್ನು ನೋಡಿದಾಗ ಒಂದು ಮಾತು ನೆನಪಂತ, ಮಳೆ ಬಿದ್ದು ಮರದೇನ ಬೆಳಿ ಮಾರಿ ನೋಡ್ಬೇಕಂತ ಜನಪದ ಹೇಳುವಾಗ, ಮಳೆ ಬಿದ್ದು ಮರದಿನ ಬೆಳಿ ಮಾರಿ ನೋಡ್ಬೇಕು, ಅಯಾ ಬಂದು ಮರದಿನ ಮಗಳು ಮಾರಿ ನೋಡಿದಾಗ ಮಗಳು ಮಾರಿ ನೋಡಿದಾಗ ಎಷ್ಟು ಖುಷಿ ಆಗ್ತದ. ಅಷ್ಟು ಚಂದ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಎಂಜಿ ಕೋರೆ ವಹಿಸಿದ್ದರು. ಉಪ ಪ್ರಾಚಾರ್ಯರಾದ ಶ್ರೀಮತಿ ಜೆಎಸ್ ತಮಗೊಂಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಶಿಕ್ಷಕರಾದ ಕೆಬಿ ಶಿಂದೆ ಹಾಗೂ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾದ ಎಡಿ ನಾಯಿಕ್ ಉಪಸ್ಥಿತರಿದ್ದು ವಾರ್ಷಿಕ ವರದಿ ಮಂಡಿಸಿದರು. ಸಿಬಿ ಚೌಗಲೆ ಅತಿಥಿಗಳ ಪರಿಚಯ ಮಾಡಿದರು.
ಎಸ್ಬಿ ಕಾಂಬ್ಳೆ ಮತ್ತು ಶ್ರೀಮತಿ ಡಿಎಸ್ ಬಾಕಳ್ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಶ್ರೀಮತಿ ಎಸ್ಎಸ್ ಮಾನೆ ವಂದಿಸಿದರು. ಆರ್ಬಿ ದ್ಯಾಮನಗೌಡರ್ ಕಾರ್ಯಕ್ರಮ ನಿರೂಪಿಸಿದರು. ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ.